ಸಿ ಎಮ್ ಕುರ್ಚಿ ಚಟಾಪಟಿಯ ಬೆನ್ನಲ್ಲೇ ಸೈಲೆಂಟ್ ಆಗಿರೋ ಸತೀಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಟೆಂಡ್ ಆಗಿಲ್ಲ ಅವರು ಬೆಳಗಾವಿಯಲ್ಲೇ ಕೂತ್ಕೊಂಡಿದ್ದ ನನಗೆ ಆರೋಗ್ಯ ಸರಿ ಇಲ್ಲ ನನಗೆ ಆರೋಗ್ಯ ಮುಖ್ಯ ರಾಜಕೀಯ ಮುಖ್ಯ ಅಲ್ಲ ನನಗೆ ಆರೋಗ್ಯ ಮುಖ್ಯ ಮೊದಲು ಆರೋಗ್ಯ ಚೆನ್ನಾಗಿರುತ್ತಾನೆ ರಾಜಕಾರಣ ಮಾಡೋದು ಅಂತ ಹೇಳೋದ್ರ ಮೂಲಕ ರಾಜಕೀಯ ಅನಾರೋಗ್ಯಕ್ಕೆ ರಾಜಕೀಯವಾಗಿ ಅನಾರೋಗ್ಯ ಈಗ ಕಾಂಗ್ರೆಸ್ ಒಂದು ರೀತಿ ಅನಾರೋಗ್ಯ ಈಗ ಅಸಮಾಧಾನದ ಅನಾರೋಗ್ಯ ಅದರಿಂದ ದೂರವನ್ನು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರೇನು ಬರಬೇಕಾಗಿತ್ತ ಬರಲೇಬೇಕಾಗಿತ್ತು ಯಾಕೆಂದರೆ ಅವರ ಹೇಳಿಕೆ ಕೂಡ ಭಾಳ ಇಂಪಾರ್ಟೆಂಟು ರಾಜಣ್ಣ ಬಂದಿದ್ದರು ಇನ್ನೈದು ಜನ ಡಿ ಸಿ ಎಮ್ ಬೇಕು ಅಂತ ಹೇಳಿದಂಥ ರಾಜಣ್ಣ ಸಿದ್ದರಾಮಯ್ಯ ನಂತರ ಪರಮೇಶ್ವರ್ ಸಿ ಎಂ ಆಗ್ತಾರೆ ಅನ್ನೋ ರಾಜಣ್ಣ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದರು ಎಂ ಬಿ ಪಾಟೀಲ್ ಬಂದಿದ್ದರು ನನ್ನ ಕೋಟೆ ನಂದೊಂದಿರಲಿ ಅಂತಂಥ ಪ್ರಿಯಾಂಕ್ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದಲ್ಲಿ ಇರಲಿಲ್ಲ ಸತೀಶ್ ಜಾರಕಿಹೊಳಿ ಬಗ್ಗೆ ಇರ್ತಕ್ಕಂಥ ವಿಚಾರ ಅಂದರೆ ನಾನು ನಾಲ್ಕೈದು ಸರಿ ಎಮ್ ಎಲ್ ಎ ಆಗಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರೋದು ಎರಡೇ ಸಾರಿ ಎಮ್ ಎಲ್ ಎ ಎರಡನೇ ಸರ್ಗಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾತಿಯಿಂದ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬೆನ್ನೆಲುಬು ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಡಾಮಿನೇಟ್ ಮಾಡೋದೇ ಆದರೆ ನಾವೇನ್ ಮಾಡೋದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿ ಕೆ ಶಿವಕುಮಾರ್ ಅವರೇ ಶಕ್ತಿ ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸತೀಶ್ ಜಾರಕಿಹೊಳಿನೇ ಶಕ್ತಿ ರಾಜಕೀಯವಾಗಿ ಅತಂತ್ರವಾದಂಥ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಶಕ್ತಿ ತುಂಬಿದಂಥ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅಂದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರವಾಗಿ ಭಾಳಷ್ಟು ಲಾಬಿ ಮಾಡಿಕೊಂಡು ಅವ್ರ ಪರವಾಗಿ ನಿಂತದ್ದು ಸತೀಶ್ ಜಾರಕಿಹೊಳಿ ಈಗ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಬೆಳಗಾವಿ ಆ ಭಾಗದಲ್ಲಿ ಅವರು ಪ್ರಭಾವಿ ಅವ್ರಿಗೂ ಅದೇ ಪ್ರತಿಷ್ಠೆ ಸತೀಶ್ ಜಾರಕಿಹೊಳಿ ಅವ್ರಿಗಿಂತ ಅತಿ ಹೆಚ್ಚು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಡಾಮಿನೇಟ್ ಮಾಡ್ತೀವಿ ಅನ್ನೋದನ್ನು ಸಹಿಸಲ್ಲ ನೀವು ಕನಕ್ಪುರಕ್ಕೋ ರಾಮನಗರಕ್ಕೋ ಮಂಡ್ಯಗೋ ಬೆಂಗಳೂರಿಗೋ ಲೀಡ್ ಮಾಡಿ ನೀವು ಬೆಳಗಾವಿಗೆ ಬಂದು ನಂದೇ ಇಡ್ತಾ ಇರಬೇಕು ಅಂದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದೆ ಬಿಟ್ಕೊಂಡು ಸರಿ ಇಲ್ಲ ಅನ್ನೋದೇ ಆಕ್ಷೇಪ ಇದ್ದಿದ್ದು ಸತೀಶ್ ಅವರಿಗೆ ಸೊ ಎಂಥದೇ ಏನೇ ಸಭೆ ಸಮಾರಂಭಗಳಾಗಿದ್ದರೂ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿದ್ದರೂ ಸತೀಶ್ ಜಾರಕಿಹೊಳಿಯವರು ಸೈಲೆಂಟಾಗಿ ನನಗೆ ಆರೋಗ್ಯ ಸರಿ ಇಲ್ಲ ನನ್ಗೆ ಬರ್ತಿಲ್ಲ ಭಾಗಿಯಾಗ್ತಿಲ್ಲ ಅಂತ ಹೇಳಿದ್ದರು ಇದು ಇಲ್ಲಿಗೆ ನಿಲ್ಲುವ ಲಕ್ಷಣ ಇಲ್ಲ ಯಾಕೆಂದರೆ ಅವರು ಸೈಲೆಂಟ್ ಆಗಿ ವರ್ಕ್ ಮಾಡ್ತಾರೆ ಸೈಲೆಂಟ್ ಆಗಿ ಸ್ಕೆಚ್ ಮಾಡ್ತಾರೆ ಬಟ್ ಇದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಗೆ ಎಲ್ಲ ವೈಮನ್ಯವಸವನ್ನು ಕೈಬಿಟ್ಟು ಎಸ್ ಅಂತ ಕಾಂಗ್ರೆಸ್ನಲ್ಲಿ ಮುಂದೆ ಅಸಮಾಧಾನ ಆಗ್ತಂತೆ ನೋಡ್ಕೋತಾರೆ ಅಥವಾ ಮತ್ತೆ ಡಿ ಕೆ ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧದ ರಾಜಕೀಯ ನಡೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಕಾದ್ ನೋಡಬೇಕು ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ